ನೋಡಿ, ನೀವು ಕೇಳಿದಿರಾ, ನಾನು ಕೇಳಿದ್ದೀನಿ. ಅದು ಏನು ಹೇಳ್ತಾ ಇದ್ರು ಅವರು, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಇದೆಯಾ? ಹ, ನೀವೇ ವಿಚಾರ ಮಾಡಿ. ನಾನು 10 ಸಾರಿ ಕೇಳಿದ್ದೀನಿ ಅದನ್ನ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾರೆ. ಅದನ್ನ ಪಾಕಿಸ್ತಾನ್ ಅನ್ನೋದು, ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆಗೆ. ನಾನು ಒಂದೇ, ನಾನು ನಂದು ಹೇಳ್ತಾ ಇದ್ದೀನಿ, ನನ್ನ ವೈಯಕ್ತಿಕವಾಗಿ. ತಾವು ಕೂಡ, ತಮಗೂ ಕೂಡ ಕಿವಿ ಇದೆ, ಕಣ್ಣಿದೆ, ವಿಚಾರ ಮಾಡುವಂತ ಶಕ್ತಿ ಇದೆ. ಕಿವಿ ಕೇಳಿಸುತ್ತಲ್ಲ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾ ಇರೋದು, ಮತ್ತೆ ಅದು ಪಾಕಿಸ್ತಾನ ಆಗುತ್ತಾ? ಅದು ಸೆಕೆಂಡ್ರಿ, ಅದು ಸೆಕೆಂಡ್ರಿ. ನಾನ್ ಸ್ವಂತ ನಾನು 10 ಸಾರಿ ಕೇಳಿದೀನಿ, ನಿನ್ನೆ ರಾತ್ರಿ ಕೂಡ ಕೇಳಿದೀನಿ, ಇವತ್ತೂ ಕೂಡ ಕೇಳಿದೀನಿ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ. ಇಲ್ಲಿ ಶಕ್ತಿ ಇದ್ರಲ್ಲಿ ನಿಂತ್ಕೊಂಡು ಆ ರೀತಿ ಮಾತನಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾರೇ ಇರ್ಲಿರಿ, ಅದು ನಮ್ಮವರೇ ಇರ್ಲಿ ಬೇರೆಯವರೇ ಇರ್ಲಿ, ಈ ರೀತಿ ಹೇಳಿಕೆನ ನಾನು ಖಂಡಿಸ್ತೀನಿ. ಬಟ್ ಆ ರೀತಿ ಅವ್ರು ಹೇಳಲ್ಲ, ಇದು ನನ್ನ ಸ್ಟ್ಯಾಂಡ್. ನೋಡಿ, ನೀವು ಕೇಳಿದಿರಾ, ನಾನು ಕೇಳಿದ್ದೀನಿ. ಅದು ಏನು ಹೇಳ್ತಾ ಇದ್ರು ಅವರು, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಇದೆಯಾ? ಹ, ನೀವೇ ವಿಚಾರ ಮಾಡಿ. ನಾನು 10 ಸಾರಿ ಕೇಳಿದ್ದೀನಿ ಅದನ್ನ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾರೆ. ಅದನ್ನ ಪಾಕಿಸ್ತಾನ್ ಅನ್ನೋದು, ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆಗೆ. ನಾನು ಒಂದೇ, ನಾನು ನಂದು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾಗಿ. ತಾವು ಕೂಡ, ತಮಗೂ ಕೂಡ ಕಿವಿ ಇದೆ, ಕಣ್ಣಿದೆ, ವಿಚಾರ ಮಾಡುವಂತ ಶಕ್ತಿ ಇದೆ. ಕಿವಿ ಕೇಳಿಸುತ್ತಲ್ಲ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾ ಇರೋದು, ಮತ್ತೆ ಅದು ಪಾಕಿಸ್ತಾನ ಆಗುತ್ತಾ? ಅದು ಸೆಕೆಂಡ್ರಿ, ಅದು ಸೆಕೆಂಡ್ರಿ. ನಾನ್ ಸ್ವಂತ ನಾನು 10 ಸಾರಿ ಕೇಳಿದೀನಿ, ನಿನ್ನೆ ರಾತ್ರಿ ಕೂಡ ಕೇಳಿದೀನಿ, ಇವತ್ತೂ ಕೂಡ ಕೇಳಿದೀನಿ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ. ಇಲ್ಲಿ ಶಕ್ತಿ ಇದ್ರಲ್ಲಿ ನಿಂತ್ಕೊಂಡು ಆ ರೀತಿ ಮಾತನಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾರೇ ಇರ್ಲಿರಿ, ಅದು ನಮ್ಮವರೇ ಇರ್ಲಿ ಬೇರೆಯವರೇ ಇರ್ಲಿ, ಈ ರೀತಿ ಹೇಳಿಕೆನ ನಾನು ಖಂಡಿಸ್ತೀನಿ. ಬಟ್ ಆ ರೀತಿ ಅವ್ರು ಹೇಳಲ್ಲ, ಇದು ನನ್ನ ಸ್ಟ್ಯಾಂಡ್. ನೋಡಿ, ನೀವು ಕೇಳಿದಿರಾ, ನಾನು ಕೇಳಿದ್ದೀನಿ. ಅದು ಏನು ಹೇಳ್ತಾ ಇದ್ರು ಅವರು, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ನಾಸೀರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಇದೆಯಾ? ಹ, ನೀವೇ ವಿಚಾರ ಮಾಡಿ. ನಾನು 10 ಸಾರಿ ಕೇಳಿದ್ದೀನಿ ಅದನ್ನ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾರೆ. ಅದನ್ನ ಪಾಕಿಸ್ತಾನ್ ಅನ್ನೋದು, ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆಗೆ. ನಾನು ಒಂದೇ, ನಾನು ನಂದು ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾಗಿ. ತಾವು ಕೂಡ, ತಮಗೂ ಕೂಡ ಕಿವಿ ಇದೆ, ಕಣ್ಣಿದೆ, ವಿಚಾರ ಮಾಡುವಂತ ಶಕ್ತಿ ಇದೆ. ಕಿವಿ ಕೇಳಿಸುತ್ತಲ್ಲ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ ಹೇಳ್ತಾ ಇರೋದು, ಮತ್ತೆ ಅದು ಪಾಕಿಸ್ತಾನ ಆಗುತ್ತಾ? ಅದು ಸೆಕೆಂಡ್ರಿ, ಅದು ಸೆಕೆಂಡ್ರಿ. ನಾನ್ ಸ್ವಂತ ನಾನು 10 ಸಾರಿ ಕೇಳಿದೀನಿ, ನಿನ್ನೆ ರಾತ್ರಿ ಕೂಡ ಕೇಳಿದೀನಿ, ಇವತ್ತೂ ಕೂಡ ಕೇಳಿದೀನಿ, ನಾಸೀರ್ ಸಾಬ್ ನಾಸೀರ್ ಸಾಬ್ ಅಂತ. ಇಲ್ಲಿ ಶಕ್ತಿ ಇದ್ರಲ್ಲಿ ನಿಂತ್ಕೊಂಡು ಆ ರೀತಿ ಮಾತನಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾರೇ ಇರ್ಲಿರಿ, ಅದು ನಮ್ಮವರೇ ಇರ್ಲಿ ಬೇರೆಯವರೇ ಇರ್ಲಿ, ಈ ರೀತಿ ಹೇಳಿಕೆನ ನಾನು ಖಂಡಿಸ್ತೀನಿ. ಬಟ್ ಆ ರೀತಿ ಅವ್ರು ಹೇಳಲ್ಲ, ಇದು ನನ್ನ ಸ್ಟ್ಯಾಂಡ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.